ನನ್ನೆಸ್ರುಲೋ ಹಿತಂತ ಹಾಸನ್ ಹತ್ರ ಹಗ್ರೆಯವನು. ನನ್ನ ಚೈಲ್ಡ್ಹುಡ್ ಬಂದ್ಬಿಟ್ಟು ಜಿಪ್ಸಿ ತಗೊಂಬೇಕು, ಎಲ್ಲೋದ್ರೂ ರೋಡಲ್ಲೆಲ್ಲ ಹೋಗ್ತಾ ಇದ್ರೆ ಬರೀ ನೋಡ್ತಿದ್ದೆಲ್ಲ ಜಿಪ್ಸಿನೇ. ನಾನು ಯಾವಾಗ ಜಿಪ್ಸಿ ತಗೊಳ್ತೀನಿ, ಯಾವಾಗ ದೊಡ್ಡವನ್ ಆಗ್ತೀನಿ ಅಂತ ನೋಡ್ತಾ ಇದ್ದೆ. ಹಿಂಗೆ ಜಿಪ್ಸಿ ತಗೊಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ. ಹಿಂಗೆ ಹುಡುಕ್ತಾ ಇದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಡೆಲ್ಲಿಲಿ ಚೆನ್ನಾಗಿರುತ್ತೆ, ನಾಯ್ಡಾದಲ್ಲಿ ಚೆನ್ನಾಗಿರುತ್ತೆ, ಗುರ್ಗಾನ್ಗೆ ಹೋಗು, ಅಲ್ಲೋಗು ಇಲ್ಲೋಗು ಅಂತ ಹೇಳ್ತಾ ಇದ್ರು. ನನ್ಗೆ ಯಾವುದು ಇಷ್ಟ ಆಗಲಿಲ್ಲ. ಬಟ್ ಏನು ಅಂದರೆ ನನಗೆ ಕರ್ನಾಟಕದಲ್ಲಿ ಮಾಡಿಸ್ಬೇಕು, ನಮ್ಮ ಕನ್ನಡ ನಾಡಿನ ಜಿಪ್ಸಿ ಆಗಿರಬೇಕು ಅಂತ ಹುಡುಕ್ತಾ ಇದ್ದೆ. ಹಿಂಗೆ ಒಂದು ದಿವಸ ಯೂಟ್ಯೂಬ್ ಚೆಕ್ ಮಾಡ್ತಾ ಇದ್ದೆ. ಜಿಪ್ಸಿದು ವೀಡಿಯೋಸ್ ಎಲ್ಲ ನೋಡೋದು ಅಂದರೆ ತುಂಬ ಕ್ರೇಜ್ ನನಗೆ ಗಾಡಿದೆಲ್ಲ. ಹಿಂಗೆ ನೋಡಬೇಕಾದ್ರೆ ಎಮ್ ಕೆ ಫಿಲ್ಮಿಂಗ್ ಬಂತು. ಎಮ್ ಕೆ ಫಿಲ್ಮ್ ಅವರು ಬರೀ ಜಿಪ್ಸಿದು ಮಾಡಿದರು ವೀಡಿಯೋ, ಆಫ್ ರೋಡು ಮತ್ತು ರೇಸ್ದು ಆ ಥರ ಎಲ್ಲ ಮಾಡಿದ್ರು. ನಾನು ನೋಡಿದೆ, ನೋಡಿದಾಗ ಏನಪ್ಪ ಆಯಿತು ಅಂದರೆ ಇವ್ರನ್ನ ಕೇಳಿದೆ, ಕಾಂಟ್ಯಾಕ್ಟ್ ಮಾಡಿದೆ ಎಮ್ ಕೆ ಫಿಲ್ಮಿಂಗ್ ಅವ್ರನ್ನ. ಅವ್ರು ಕೇಳಿದಾಗ ನಾವು ಮಾಡಿಕೊಡ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಆಮಿಫೈಡ್ ಕಸ್ಟಮ್ಸ್ ಅನ್ನೋರನ್ನ ಪರಿಚಯ ಮಾಡಿಕೊಟ್ರು. ಅವ್ರ ಹತ್ರ ಹೋದ್ವಿ, ಮಾತಾಡಿದ್ವಿ, ಇಷ್ಟ ಆಯಿತು, ಹೇಳಿದ್ವಿ ಹಿಂಗೆ ನನಗೆ ಈ ಥರ ಗಾಡಿ ಬೇಕು, ಈ ಥರ ನನ್ನ ಡ್ರೀಮಲ್ಲಿ ಯಾವ ಥರ ಜಿಪ್ಸಿ ಮಾಡಿಸ್ಕೊಬೇಕು ಅಂದ್ಕೊಂಡಿದ್ದೆ ಆ ಥರ ಜಿಪ್ಸಿ ಮಾಡಿಕೊಟ್ಟಿದ್ದಾರೆ. ಆಮಿಫೈಡ್ ಕಸ್ಟಮರ್ ಹತ್ರ ಹೇಳಿದಾಗ ಅವ್ರ ಹತ್ರ ಹೋಗಿ ಮೀಟ್ ಮಾಡಿಬಿಟ್ಟು ಈ ಥರ ಗಾಡಿ ಬೇಕು, ನನ್ನ ಏನು ಟೇಸ್ಟ್ ಇದೆ, ನನ್ನ ಚೈಲ್ಡ್ಹುಡ್ಡಿಂದ ಏನು ನಾನು ಹಿಂಗೆ ಇರಬೇಕು ಗಾಡಿ ಇದೇ ಥರ ಇರಬೇಕು ಅಂದ್ಕೊಂಡಿದ್ದೆ ಆ ಥರ ಗಾಡಿ ಮಾಡಿಕೊಟ್ಟಿದ್ದಾರೆ. ಆಮಿಫೈಡ್ ಕಸ್ಟಮ್ಸ್ ಅವ್ರಿಗೆ ಮತ್ತು ಎಮ್ ಕೆ ಫಿಲ್ಮಿಂಗ್ ಅವ್ರಿಗೆ, ಶ್ರುತಿ ಆಟೋ ವರ್ಕ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಾನು ಎಷ್ಟು ಹೇಳಿದ್ರು ಥ್ಯಾಂಕ್ಸ್ನ ಹೇಳೋಕ್ಕಾಗಲ್ಲ, ಅಷ್ಟು ನನ್ನ ಡ್ರೀಮ್ನ ತಂದುಕೊಟ್ಟಿದ್ದಾರೆ ಇವತ್ತು, ಒಂದು ಡ್ರೀಮ್ನ ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸರ್ 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 ಸರ್